ಪ್ರೀತಿಯ ಕನ್ನಡಿಗರಿಗೆ ಆರಿಫ್ ಮತ್ತು ಶ್ರೀಧರ್ ಸರ್ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಆಮೇಲೆ ಅಭಿನಂದನೆಗಳು ಸಹ, ಯಾಕಂದರೆ ಇಷ್ಟು ಜನ ಪ್ರಥಮನ ಉಳಿಸಿದಿರ, ಪ್ರಥಮನ ಬೆಳೆಸಿದಿರ, ಪ್ರಥಮ ವೋಟ್ ಮಾಡಿದಿರ. ಆದ್ದರಿಂದ ನಿಮಗೆಲ್ಲರಿಗೂ ನನ್ನ ಮನಸ್ಸುಪೂರ್ವಕವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ. ಎರಡನೇದೇನಪ್ಪ ಅಂದರೆ ನನ್ನ ಗೆಳೆಯ, ಪ್ರಾಣದ ಗೆಳೆಯ, ನನ್ನ ಫ್ರೆಂಡ್ಸು ಅವರೆಲ್ಲರ ಜೊತೆ ಸೇರಿ ತಾಯಿ ಚಾಮುಂಡೇಶ್ವರಿ ಅವರನ್ನ ಪೂಜೆ ಸಲ್ಸಕ್ಕೆ ಹೋಗಿದ್ದಾರೆ ಪ್ರಥಮ್ ಗೆಲ್ಲಿ ಅಂತ. ನಿನಗೂ ಸಹ ಕೋಟಿ ಕೋಟಿ ಅಭಿನಂದನೆಗಳು. ಆಮೇಲೆ ನಂತರ ನಮ್ಮ ಶ್ರೀಧರ್ ಸರ್, ಅವರು ಯಾವತ್ತೇ ಆಗಲಿ ಯಾರು ಒಬ್ಬರು ಗೆಲ್ಲಿ ಅಂತ ಯಾವತ್ತೂ ಹೇಳಿಲ್ಲ, ಪ್ರಥಮ್ ಫ್ಯಾನ್ ಅಂತಾನು ಹೇಳಿಲ್ಲ. ಅವ್ರು ಹೇಳಿದೇನು ಗೊತ್ತಾ, ಒಂದು ಯೂಟ್ಯೂಬಲ್ಲಿ ಚಾನಲ್ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ ಯಾರು ಅವತ್ತಿನ ಪಾತ್ರ ಮಾಡ್ತಾರೋ ಅದನ್ನು ಬಿಡಿಸಿ ಬಿಡಿಸಿ ಹೇಳ್ತಾರೆ. ಯಾರು ಪರವಾಗಿ ಮಾತಾಡಿಲ್ಲ, ನೀವು ಯಾರಿಗಾರ ಓಟ್ ಹಾಕಿ ಅನ್ನೋದು, ಪ್ರಥಮಿಗೆ ಓಟ್ ಹಾಕಿ, ಪ್ರಥಮ್ನೇ ಗೆಲ್ಸಿ ಅಂತ ಎಂದೂ ಹೇಳಿಲ್ಲ. ಕೀರ್ತಿನಾದ್ರೂ ಗೆಲ್ಸ್ರಿ, ಶಾಲಿನಿ ಮೇಡಮ್ ಆದರೂ ಗೆಲ್ಸ್ರಿ, ಲೇಖಾ ಮೇಡಮ್ ಆದರೂ ಗೆಲ್ಸಿ, ಮೋಹನ್ ಸರ್ಗಾದ್ರೂ ಗೆಲ್ಸಿ, ಯಾರಿಗಾರ ಗೆಲ್ಸಿ, ಒಳ್ಳೆಯವರು ಗೆಲ್ಸಿ, ಈ ಗೇಮ್ ಅನ್ನ ಆಡದಂತ ವ್ಯಕ್ತಿನ ಗೆಲ್ಲಿಸಿ, ಆಮೇಲೆ ಯಾರು ಫೇಕ್ ಆಡಿಲ್ಲೋ ಅಂಥವ್ರಿನ ಗೆಲ್ಲಿಸಿ, ಯಾರು ನಿಷ್ಠಾಂಕ ಫಲಕಾಂಶಿಯಾಗಿ ಅವರು ಯಾವುದೇ ರಾಜಿ ಇಲ್ದಲೆ ಮುಜುಗರ ಇಲ್ದಲೆ ಆಡ ಅಂತ ಗೆಲ್ಲಿಸಿ ಅಂತ ಮಾತ್ರ ಹೇಳಿದ್ದಾರೆ, ವಿನಃ ಪ್ರಥಮೇ ಗೆಲ್ಲಿ ಅಂತ ಎಲ್ಲೂ ಹೇಳಿಲ್ಲ. ಆಮೇಲೆ ಯಾರು ಹೇಳಿದನಂತೆ ಪ್ರಥಮ್ನ ಗೆಲ್ಸೋಕ್ಕೋಸ್ಕರ ಮಾಡ್ತಾ ಇದು ಚಾನಲ್ನ ನೀನು ತೆಗಿಬೇಕು, ನೀವು ಪ್ರಥಮ್ ಬಗ್ಗೆ ಹೇಳಬಾರ್ದು ಅಂತ. ಯಾಕ್ರಿ ಹೇಳಬಾರ್ದು, ಅವರಿಗೆಲ್ಲ ಸರ್ವ ಅಧಿಕಾರನೂ ಇದೆ ಹೇಳೋ ಅಂಥದ್ದು, ಯಾಕೆ ಹೇಳ್ಬಾರ್ದು, ನಿಮ್ಮೊಬ್ರಿಗೆ ಎದುರ್ಕೊಂಡು ಏನಾರ ಹೇಳ್ಬೇಕು. ಆಮೇಲೆ ಇನ್ನೊಂದವರು ಶ್ರೀಧರ್ ಸರ್ ಒಂದು ಒಳ್ಳೆ ಕೆಲಸ ಮಾಡಿದ್ರು. ಏನಪ್ಪ ಮಾಡಿದ್ರು ಅಂದರೆ, ಅವರು ನೆಕ್ಸ್ಟು ನಾನು ಬಿಗ್ ಬಾಸ್ ಮಾಡಬೇಕೋ ಬೇಡವೋ, ಇಲ್ಲ ಈ ಬಿಗ್ ಬಾಸಲ್ಲೇ ಮಾಡಬೇಕೋ ಬೇಡೋ, ಮಾಡಬೇಕಾದ್ರೆ ಲೈಕ್ ಕೊಡಿರಿ, ಮಾಡಬಾರ್ದ ಅಂದರೆ ಡಿಸ್ಲೈಕ್ ಕೊಡಿರಿ ಅಂದರು. ಅವ್ರಿಗೆ ಇಷ್ಟಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ಲೈಕ್ ಕೊಡಿದ್ದಾರೆ ಅಂದರೆ. ಅಲ್ಲಿಗೆ ಅರ್ಥ ಏನಂದರೆ, ಅವ್ರು ಶ್ರೀಧರ್ ಸರ್ ಮಾಡುತ್ತಿರೋದು ಎಲ್ಲರಿಗೂ ಒಳ್ಳೇದಕ್ಕೋಸ್ಕರ. ಯಾರೋ ಬಿಗ್ ಬಾಸ್ ನೋಡಿರಲ್ಲಪ್ಪ, ಅವ್ರಿಗೆ ಒಳ್ಳೇದಾಯ್ತಾ, ಇವ್ರು ಶ್ರೀಧರ್ ಹೇಳಿದ್ದಕ್ಕೂ ಅರ್ಥ ಆಗುತ್ತಾ, ಕೇಳ್ತಾರಾ ಅಲ್ವಾ? ನಾನೇ ಎಷ್ಟೋ ಸರಿ ಬಿಗ್ ಬಾಸ್ ನೋಡಿರಲಿಲ್ಲ, ಶ್ರೀಧರ್ ಸರ್ ನೋಡಿದ್ಮೇಲೆ ಅವ್ರು ಹೇಳಿದ್ಮೇಲೆ ನಾನು ಅರ್ಥ ಮಾಡಿಕೊಂಡೆ ಅಲ್ವಾ? ಅದಕ್ಕೋಸ್ಕರ ದಯವಿಟ್ಟು ಶ್ರೀಧರ್ ಸರ್ ಅವ್ರಿಗೆ ಹೇಳ್ತೀನಿ ನಾನು, ಯಾವುದೇ ಕಾರಣಕ್ಕೂ ನೀವು ಬಿಗ್ ಬಾಸ್ ಅಂತ ಅಲ್ಲ, ಏನೇ ಕನ್ನಡ ಪರವಾಗಿ ಕನ್ನಡಿಗರಿಗೋಸ್ಕರ ಏನೇ ಒಂದು ಮಾಡಿದ್ದಾರೆ ಫಿಲಮ್ಗೋ, ನೀವು ಕನ್ನಡಿಗ ಬಗ್ಗೆ ಏನೇ ಹೇಳಬೇಕಾದ್ರೆ ದಯವಿಟ್ಟು ನೀವು ಚಾನಲಲ್ಲಿ ಬಿಡ್ತಾನೆ ಇರ್ರಿ, ಚಾನಲಲ್ಲಿ ಹಾಕ್ತಾನೆ ಇರ್ರಿ, ನೀವು ಯಾವುದೇ ಕಾರಣಕ್ಕೂ ಬಿಡಬೇಡ್ರಿ ಈ ಕೆಲಸವನ್ನು. ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾ ಇದ್ದೀರಾ, ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಇಂಟೈರ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ದೊಡ್ಡ ಹಾಯ್, ದೊಡ್ಡ ನಮಸ್ಕಾರಗಳು. ಇದು ಇಷ್ಟು ಹೇಳಿ ಇವತ್ತಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ನನ್ನ ಮಾತನ್ನು ಇಷ್ಟಪಡೋರು ಲೈಕ್ ಮಾಡಿ, ನನ್ನ ಮಾತು ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಕೊಡಿರಿ. ಓಕೆ, ಬಾಯ್.